Dear students, welcome to the online classes. In previous class, explained about the recruitment, types of recruitment and merits and demerits of the recruitment ಅಂತಾದ್ವಿ. ಸಾಮಾನ್ಯವಾಗಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಏನು ಮಾಡಿದ್ವಿ, ಈ ಒಂದು ನೇಮಕಾತಿ ಅಂದ್ರೆ ಏನು, ನೇಮಕಾತಿ ಅಂದ್ರೆ ಏನು ಅಥವಾ ನೇಮಕಾತಿಯ ವಿಧಗಳು ಯಾವುವು ಅಥವಾ ಅವುಗಳ ಒಂದು ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ನಾವು ಇಲ್ಲಿ ಹಿಂದಿನ ಕ್ಲಾಸ್ ನಲ್ಲಿ ನೋಡ್ಕೊಂಡಿದ್ವಿ ಅಂತಾದ್ವಿ. ನಾವು ಐ ಸ್ಟಾರ್ಟ್ ಸೆಲೆಕ್ಷನ್. ಸೆಲೆಕ್ಷನ್ ಮೀನ್ಸ್ ಅಪಾಯಿಂಟಿಂಗ್ ಆರ್ ಸೆಲೆಕ್ಟಿಂಗ್ ರೈಟ್ ಪರ್ಸನ್ ಫಾರ್ ರೈಟ್ ಜಾಬ್, ಐದರ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಂತಾದ್ವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಏನಂದ್ರೆ ಈ ಒಂದು ಆಯ್ಕೆ ಅಂದ್ರೆ ಏನದು ಅನ್ನೋದ್ರ ಬಗ್ಗೆ ಇಲ್ಲಿ ನಾವಿಲ್ಲಿ ತಿಳ್ಕೊಂಡು ಅಂತಾದ್ವಿ. ಅಂದ್ರೆ ಅಪಾಯಿಂಟಿಂಗ್ ಆರ್ ಸೆಲೆಕ್ಟಿಂಗ್ ರೈಟ್ ಪರ್ಸನ್ ಫಾರ್ ರೈಟ್ ಜಾಬ್, ಐದರ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಂತಾದ್ವಿ. ಈ ಒಂದು ಆಯ್ಕೆ ಆಯ್ಕೆ ಅಂದ್ರೆ ಏನ್ರಿ, ಈ ಒಂದು ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನ ನಾವಿಲ್ಲಿ ನೇಮಕಾತಿಯನ್ನ ಮಾಡ್ಕೊಳ್ಳೋದು, ಅದು ಆಂತರಿಕ ಆಗಿರ್ಬೋದು ಅಥವಾ ಬಾಹ್ಯ ಮೂಲದಿಂದ ನಾವಲ್ಲಿ ಏನ್ ಮಾಡ್ತೀವಿ, ನೇಮಕಾತಿಯನ್ನ ಮಾಡ್ಕೊತೀವಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಏನಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೆಲೆಕ್ಷನ್ ಪ್ರೊಸೆಸ್, ಸೆಲೆಕ್ಷನ್ ಪ್ರೊಸೆಸ್ ಅಂದ್ರೆ ಏನ್ರಿ, ಇವನ್ನ ಆಯ್ಕೆಯ ಪ್ರಕ್ರಿಯೆ ಅಂತ ಹೇಳ್ತೀವಿ. ಆಯ್ಕೆಯ ಪ್ರಕ್ರಿಯೆಗಳು ಯಾವ್ದು, ಆಯ್ಕೆಯ ಪ್ರಕ್ರಿಯೆ ಅಥವಾ ಆಯ್ಕೆಯ ಹಂತಗಳು ಅಂತ ಹೇಳ್ತೀವಿ. ಅಂದ್ರೆ ಸೆಲೆಕ್ಷನ್ ಸ್ಟೆಪ್ಸ್ ಅಂತ ಹೇಳ್ತೀವಿ, ಅವುಗಳ ಹಂತ ಆಯ್ಕೆ ಹಂತಗಳು ಅಂತ ಹೇಳ್ತೀವಿ. ಫಸ್ಟ್ ಒನ್ ಏನಂದ್ರೆ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಪ್ರಿಲಿಮಿನರಿ ಸ್ಕ್ರೀನಿಂಗ್ ಪೂರ್ವಭಾವಿ ಪರಿಶೀಲನೆ ಅಂತ ಹೇಳ್ತೀವಿ. ಪ್ರಿಲಿಮಿನರಿ ಸ್ಕ್ರೀನಿಂಗ್ ಹೆಲ್ಪ್ಸ್ ದ ಮ್ಯಾನೇಜರ್ಸ್ ಎಲಿಮಿನೇಟ್ ಅನ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಸಪ್ಲೈಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ಸ್ ವಿಚ್ ಡಿಡ್ ನಾಟ್ ಅಫೇರ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಇಲ್ಲಿ ಏನ್ ಮಾಡೋದು, ಇವನ್ನ ಪೂರ್ವಭಾವಿ ಪರಿಶೀಲನೆ ಅಂತ ಹೇಳ್ತೀವಿ. ಪೂರ್ವಭಾವಿ ಪರಿಶೀಲನೆ ಅಂದ್ರೆ ಏನ್ರಿ, ಇವನ್ನ ಅರ್ಜಿಯನ್ನ ನಾವು ಏ ಅಪ್ಲಿಕೇಶನ್ ಹಾಕುದದ ಅಂತ ಹೇಳ್ತಿರ್ತೀವಿ. ಅಂದ್ರೆ ಅಲ್ಲಿ ಏನ್ ಮಾಡೋದು, ಇವನ್ನ ಅರ್ಜಿಗಳನ್ನ ಸಲ್ಲಿಸುದು, ಅರ್ಜಿಗಳನ್ನ ಬಿಡುಗಡೆಯನ್ನ ಮಾಡುದು. ಅದ್ರಲ್ಲಿ ಏನ್ ಮಾಡ್ತಾರೆ, ಏನೋ ಅವನ ಅರ್ಜಿಯನ್ನ ತುಂಬಿಕೊಟ್ಟಂತ ವ್ಯಕ್ತಿಗಳಲ್ಲಿರ್ತಾರ, ಅಲ್ಲಿ ಅವ್ರದ್ದೇನಾದ್ರೆ ಅವ್ರೊಂದು ಕ್ವಾಲಿಫೈಡ್ ಅನ್ಕ್ವಾಲಿಫೈಡ್ ಪರ್ಸನ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಅಪ್ಲಿಕೇಶನ್ ಯಾರ್ಯಾರು ಹಾಕಿರ್ತಾರೋ ಅವರೆಲ್ಲರನ್ನು ಸೆಲೆಕ್ಟ್ ಮಾಡ್ಕೋತೀವಿ, ಇಲ್ಲ ಅಲ್ಲಿ ಏನಿದ್ರಿ ಎಲಿಮಿನೇಟ್ ಅನ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ. ಯಾರು ಅದಕ್ಕೆ ಯೋಗ್ಯರು ಇರುವುದಿಲ್ಲ, ಅವನ ಅರ್ಜಿ ಸಲ್ಲಿಸೋದಕ್ಕೆ ಯೋಗ್ಯರು ಇರುವುದಿಲ್ಲ, ಅವರನ್ನ ಏನ್ ಮಾಡ್ತೀವಿ, ತೆಗೆದು ಹಾಕ್ತೀವಿ ಅಂತ ಹೇಳ್ತೀವಿ. ಅದರಲ್ಲಿ ಯಾರು ಯೋಗ್ಯರು ಇರ್ತಾರ ಅಂತ ವ್ಯಕ್ತಿಗಳನ್ನ ಮಾತ್ರ ನಾವಿಲ್ಲಿ ಏನ್ ಮಾಡ್ತೀವಿ, ಆಯ್ಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಅಂದ್ರೆ ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ ಫಾರ್ಮ್ಸ್ ಅಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರ, ಅದ್ರಿಂದ ಏನಂದ್ರೆ ರಿಕ್ವೈರ್ಡ್ ನಾಲೆಜ್ ಆರ್ ಕ್ವಾಲಿಫಿಕೇಶನ್ ಅಂತ ಹೇಳ್ತೀವಿ. ಅದ್ರ ಒಂದು ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಜ್ಞಾನ ಆಗಿರ್ಬೋದು, ಅದು ಎಲ್ಲದ್ರ ಬಗ್ಗೆನೂ ಕೂಡ ಅವ್ರು ಏನ್ ಮಾಡ್ತಾರ, ಇನ್ಫಾರ್ಮೇಶನ್ ಕೇಳಿರ್ತಾರ, ಅವನ ಮಾಹಿತಿಯನ್ನ ಕೇಳಿರ್ತಾರ. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಯಾರು ಅನ್ಕ್ವಾಲಿಫೈಡ್ ಅಂತ ಹೇಳ್ತೀವಿ, ಯಾರು ಯೋಗ್ಯ ಇರುವುದಿಲ್ಲ ಅಂತ ಅರ್ಜಿಗಳನ್ನ ಅವ್ರು ಏನ್ ಮಾಡ್ತಾರ ಅಂದ್ರೆ ತಿರಸ್ಕಾರವನ್ನ ಮಾಡ್ತಾರ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಏನಂದ್ರೆ ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ, ಆಯ್ಕೆಯ ಪರೀಕ್ಷೆಗಳು ಅಂತ. ಓಕೆ, ಸೆಲೆಕ್ಷನ್ ಟೆಸ್ಟ್ ಆಯ್ಕೆಯ ಪರೀಕ್ಷೆಗಳು ಅಂತ ಹೇಳ್ತೀವಿ. ಸೆಲೆಕ್ಷನ್ ಟೆಸ್ಟ್ ಆರ್ ಮೇಡ್ ಡಿಸ್ಕವರ್ ಅಂಡ್ ಮೇಜರ್ ಲೈಕ್ ಸ್ಕಿಲ್ಸ್ ಎಬಿಲಿಟೀಸ್ ಆಫ್ ದ ಕ್ಯಾಂಡಿಡೇಟ್ಸ್ ಇನ್ ಟರ್ಮ್ಸ್ ಆಫ್ ದ ರಿಕ್ವೈರ್ಮೆಂಟ್ ಆಫ್ ಜಾಬ್ಸ್. ದ ಫಾಸಿಂಗ್ ದ ಟೆಸ್ಟ್ ವಿಲ್ ಮೇಕ್ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಫಾರ್ ಫರ್ದರ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಏನದ ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಆಯ್ಕೆಯ ಪರೀಕ್ಷೆಗಳ ಅಂದ್ರೆ ಏನ್ರಿ, ಇಲ್ಲಿ ಏನದರಿ ಇಲ್ಲಿ ಮೇಜರ್ ಆರ್ ಡಿಸ್ಕವರ್ ಲೈಕ್ ಸ್ಕಿಲ್ ಅಂಡ್ ಎಬಿಲಿಟೀಸ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತಂದ್ರೆ ಆ ಒಂದು ಹುದ್ದೆಗೆ ಬೇಕಾಗ್ತಕ್ಕಂತ ಒಂದು ಯೋಗ್ಯತೆ ಅಥವಾ ಅವರ ಒಂದು ಅರ್ಹತೆ ಏನದ ಅನ್ನೋದಾಗಿರ್ಬೋದು, ಅವ್ರದೊಂದು ಸಾಮರ್ಥ್ಯ ಅಂತ ಹೇಳ್ತೀವಿ, ಸಾಮರ್ಥ್ಯ ಆಗಿರ್ಬೋದು ಅಥವಾ ಅವ್ರ ಒಂದು ಕೌಶಲ್ಯತೆಯನ್ನ ನಾವಿಲ್ಲಿ ಏನ್ ಮಾಡುದು ಅಳತೆಯನ್ನ ಮಾಡುದು ಅಂತ ಹೇಳ್ತೀವಿ. ಇವುಗಳ ಆಧಾರದ ಮೇಲೆ ನಾವು ಅವರನ್ನ ಆಯ್ಕೆಯನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಅದರಲ್ಲಿ ಅವ್ರು ಏನಾದ್ರೂ ಯೋಗ್ಯರಿದ್ರಂದ್ರೆ ಅವ್ರನ್ನ ಏನ್ ಮಾಡುದು ನೆಕ್ಸ್ಟ್ ಪ್ರೊಸೆಸ್ಗೆ ಅವ್ರನ್ನ ಏನ್ ಮಾಡುದು ಕಂಟಿನ್ಯೂ ಮಾಡುದು ಅಂತ ಹೇಳ್ತೀವಿ. ಅಲ್ಲಿ ಏನಾದ್ರೂ ಬ್ರೇಕಪ್ ಆಯ್ತಂದ್ರೆ ಅದ್ರಲ್ಲಿ ಏನಾದ್ರು ಎಲಿಮಿನೇಟ್ ಆದ್ರಂದ್ರೆ ಇನಪ್ ಮಾಡುದು. ಇಲ್ಲಿ ಸೆಲೆಕ್ಷನ್ ಟೆಸ್ಟ್ ಅಂದ್ರೆ ಏನ್ ಅನ್ಕೋತೈತಿ ಅಂದ್ರೆ ಆ ಒಂದು ನಿರ್ದಿಷ್ಟವಾದ ಹುದ್ದೆಗೆ ಬೇಕಾಗಿರುವಂತ ಒಂದು ಅರ್ಹತೆ ಆಗಿರ್ಬೋದು ಅಥವಾ ಒಂದು ಯೋಗ್ಯತೆ ಅಂತ ಹೇಳ್ತೀವಿ ಅಥವಾ ಒಂದು ಕೌಶಲ್ಯತೆ ಅದಕ್ಕೆ ಆ ರೀತಿ ಅದ ಇಲ್ಲ ಅನ್ನೋದನ್ನ ನಾವಿಲ್ಲಿ ಏನ್ ಮಾಡುದು ಅಳತೆಯನ್ನ ಮಾಡುದು ಅಂತ ಹೇಳ್ತೀವಿ. ಆ ಒಂದು ಅವುಗಳ ಒಂದು ಆಧಾರದ ಮೇಲೆ ಆ ವ್ಯಕ್ತಿಯನ್ನ ನೆಕ್ಸ್ಟ್ ಈ ಒಂದು ಪ್ರೊಸೆಸ್ ಅಂತ ಹೇಳ್ತೀವಿ ಅಥವಾ ಮುಂದಿನ ಈ ಒಂದು ಪ್ರಕ್ರಿಯೆಗೆ ಅವರನ್ನ ನೇಮಕಾತಿಯನ್ನ ಮುಂದಿನ ಪರೀಕ್ಷೆಗೆ ಒಳಪಡಿಸುವುದು ಅಂತೇಳಿ ಹೇಳ್ತೀವಿ.
selection test nodukvi alli enidare important tests used for selection of employees antatvi ivanda aike na markobekagittandra obba vyaktiyanna athwa ivanda udyogigala aike gagi balasuvanta pramukhavada parikshegalu andre helpi modlene enidare intelligence test antatvi intelligence test andre endi buddhivantike parikshegalu antare helpi ಇಲ್ಲಿ ಫಸ್ಟ್ ಒನ್ ನೋಡಿ ಇಂಟೆಲಿಜೆನ್ಸಿ ಟೆಸ್ಟ್ ದಿಸ್ ಒನ್ ಆಫ್ ದ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೈಕಾಲಜಿಕಲ್ ಟೆಸ್ಟ್ ಯೂಸ್ಡ್ ಟು ಮೆಜರ್ ದ ಲೆವೆಲ್ ಆಫ್ ಇಂಟೆಲಿಜೆನ್ಸಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ ಇಲ್ಲಿ ಏನಿದರಿ ಇವನ್ನ ಇಂಟೆಲಿಜೆನ್ಸಿ ಟೆಸ್ಟ್ ಅಂತ ಹೇಳ್ತೀವಿ ಬುದ್ಧಿಶಕ್ತಿಯ ಒಂದ ಪರೀಕ್ಷೆಗಳು ಅಂತ ಹೇಳ್ತೀವಿ ಇಂಟೆಲಿಜೆನ್ಸಿ ಟೆಸ್ಟ್ ಯೂಸ್ಡ್ ಟು ಮೆಜರ್ द लेवल ऑफ इंटेलिजेंस ऑफ इंडिविजुअल्स वैयक्तिकवागी ग्रहण शक्ति ग्रहण शक्ति वेग आगे अथवा अंडरस्टैंडिंग लेवल अर्थ अथवा ग्रहिके सामर्थ्य ऐन और बुद्धिशक्ति परीक्षेगळन्नु अंडरस्टैंडिंग कैपेसिटी अंत अर्थ मंथ अथवा ग्रहण मावंत शक्ति ऐन अथवा सामर्थ्य ऐन आगे अथवा इन निर्णय तक सामर्थ्य अंत डिसीजन कैपेसिटी अंत आवर्णय तक सामर्थ्य ऐन इनक नावे इंटेलिजेंस टेस्ट ना कंडक्टी अंत बुद्धिशक्तिया परीक्षे नडस्तर नेक्स्ट ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ ಏನು ಯೋಗ್ಯತಾ ಪರೀಕ್ಷೆ ಅಂತ ಹೇಳ್ತೀವಿ ಇಟ್ ಇಸ್ ಮೀಸರ್ ಆಫ್ ಇಂಡಿವಿಜುವಲ್ಸ್ ಪೊಟೆನ್ಷಿಯಲ್ ಫಾರ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಇಟ್ ಇಸ್ ಇಂಡಿಕೇಟ್ ದ ಪರ್ಸನ್ಸ್ ಕೆಪಾಸಿಟಿ ಟು ಡೆವಲಪ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಯೋಗ್ಯತಾ ಪರೀಕ್ಷೆ ಅಂತ ಹೇಳ್ತೀವಿ ಯೋಗ್ಯತಾ ಪರೀಕ್ಷೆ ಅಂದ್ರೆ ಏನು ಹೊಸ ವೃತ್ತಿ ಆಗಿರಬಹುದು ಅಥವಾ ಹೊಸ ಕೌಶಲ್ಯತೆಯನ್ನ ಕಲಿಯುವ ಒಂದು ಸಾಮರ್ಥ್ಯ ಏನದ ಅದನ್ನ ಅಳೆಯೋಕೋಸ್ಕರ ಅಲ್ಲಿ ಏನು ಮಾಡ್ತಾರೆ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ ಫ್ಲೆಕ್ಸಿಬಲ್ ಅದ ಅಂತ ಹೇಳ್ತೀವಿ ಯಾವ ರೀತಿ ಈ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಚೇಂಜಸ್ ಆಗ್ತದ ಅದಕ್ಕೆ ತಕ್ಕ ಹಾಗೆ ನಮ್ಮ ಬಿಸ್ನೆಸ್ ಅಲ್ಲಿ ಕೂಡ ನಾವು ಏನ್ ಮಾಡಬೇಕಾಗ್ತದ ಚೇಂಜಸ್ ಮಾಡಬೇಕಾಗ್ತದ ಅದಕ್ಕೋಸ್ಕರ ಈ ಒಂದು ಫೇಸಿಂಗ್ ದ ನ್ಯೂ ಚಾಲೆಂಜಸ್ ಅಂತ ಹೇಳ್ತೀವಿ ಈ ಒಂದು ಹೊಸ ಹೊಸ ಸವಾಲುಗಳನ್ನು ಎದುರಿಸುವಂತ ಸಾಮರ್ಥ್ಯ ಆಗಿರ್ಬೋದು ಅಥವಾ ಹೊಸದನ್ನ ಏನಾದರೂ ಕಲಿಯುವಂತ ಸಾಮರ್ಥ್ಯವನ್ನ ತಿಳ್ಕೊಳ್ಳೋದಕ್ಕೆ ಅವರ ಒಂದು ಸಾಮರ್ಥ್ಯ ಏನದ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಅವ್ರು ಏನ್ ಮಾಡ್ತಾರ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡ್ತಾರ ಅಂತ ಹೇಳ್ತೀವಿ ಯೋಗ್ಯತಾ ಪರೀಕ್ಷೆ ಅಂತ ಹೇಳ್ತೀವಿ aptitude test it is a measure of individual's potential for learning new skills it is indicates the person's capacity to develop ಅಂತ ಹೇಳ್ತೀವಿ ಅವರು ಮುಂದೆ ಕೊಡ್ತಕ್ಕಂತ ಈ ಸವಾಲುಗಳಾಗಿರಬಹುದು ಅಥವಾ ಒಂದು ಕೌಶಲ್ಯತೆಯನ್ನ ಅಳತೆಯನ್ನ ಮಾಡ್ಕೊ ಫಸ್ಟ್ ಆಗಿ ಏನಾದರೂ ಅವರು ಒಂದು ರೀತಿಯಲ್ಲಿ ಹೊಸದನ್ನ ಏನಾದರೂ ಅಳವಡನೆಯನ್ನ ಮಾಡ್ಕೋಬೇಕಾಗಿತ್ತಂದ್ರೆ ಅದನ್ನ ಒಂದು ಕಲಿಯುವಂತ ಸಾಮರ್ಥ್ಯ ಅವರಲ್ಲಿ ಅದನ್ನ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಅಥವಾ ಅದನ್ನ ಅಳತೆಯನ್ನ ಮಾಡ್ಕೋಸ್ಕರ ಅವರು ಏನು ಮಾಡ್ತಾರೆ ಕಂಡಕ್ಟಿಂಗ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ ಈ ಒಂದು ಯೋಗ್ಯತಾ ಪರೀಕ್ಷೆಯನ್ನ ಅವರಿಗೆ ನಡೆಸ್ತಾರೆ ಅಂತ ಹೇಳ್ತೀವಿ ನೆಕ್ಸ್ಟ್ ಏನಿದರಿ ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳ್ತೀವಿ ಪರ್ಸನಾಲಿಟಿ ಟೆಸ್ಟ್ ವ್ಯಕ್ತಿತ್ವದ ಪರೀಕ್ಷೆಗಳು ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ನೋಡಿ ಪರ್ಸನಾಲಿಟಿ ಟೆಸ್ಟ್ ಪ್ರೊವೈಡ್ ಟು ಎ ಪರ್ಸನ್ ಎಮೋಷನ್ಸ್ ಹರ್ ರಿಯಾಕ್ಷನ್ ಮೆಚುರಿಟಿ ಅಂಡ್ ವ್ಯಾಲ್ಯೂ ಸಿಸ್ಟಮ್ ಎಕ್ಸೆಟ್ರಾ ಅಂತ ಹೇಳ್ತೀವಿ ಇಲ್ಲಿ ವ್ಯಕ್ತಿತ್ವದ ಪರೀಕ್ಷೆ ಅಂತ ಹೇಳ್ತೀವಿ ವ್ಯಕ್ತಿತ್ವದ ಪರೀಕ್ಷೆ ಅಂದ್ರೆ ಏನ್ರಿ ಆ ಒಂದು ವ್ಯಕ್ತಿಯ ಸ್ವಭಾವ ಅಂತ ಹೇಳ್ತೀವಿ ಅವ್ರದೊಂದು ನೇಚರ್ ಏನದ ಅವ್ರ ಒಂದು ವ್ಯಕ್ತಿಯ ಸ್ವಭಾವ ಆಗಿರ್ಬೋದು ಅಥವಾ ಇತರರೊಡನೆ ಬೆಳೆಯುವಂತ ಒಂದು ಪ್ರಕ್ರಿಯೆ ಏನದ ಅಥವಾ ಇತರರೊಡನೆ ಯಾವ ರೀತಿ ಅವರ ಮಿಲನ ಆಗ್ತಾರ ಅನ್ನೋದ್ರ ಬಗ್ಗೆ ಇಲ್ಲಿ ಏನ್ ಮಾಡಿದ್ರಿ ಅದ್ರ ಬಗ್ಗೆ ತಿಳ್ಕೊಳ್ಳುದು ಅಂತ ಹೇಳ್ತೀವಿ ಪರ್ಸನಾಲಿಟಿ ಟೆಸ್ಟ್ ಅವ್ರ ಒಂದು ಹಾವಭಾವ ಏನದ ಅಂತ ಹೇಳ್ತೀವಿ ಒಂದು ಹಾವಭಾವ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯವನ್ನ ತಿಳ್ಕೊಳ್ಳುವಂತ ಶಕ್ತಿ ಏನದ ಅಥವಾ ಈ ಒಂದು ಫೇಸನ್ಸ್ ಅಂತ ಹೇಳ್ತೀವಿ ಅವುಗಳನ್ನ ಅಳತೆಯನ್ನ ಮಾಡೋಕೋಸ್ಕರ ಅವ್ರು ಏನ್ ಮಾಡ್ತಾರೆ ಕಂಡಕ್ಟಿಂಗ್ ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳ್ತೀವಿ ಈ ಒಂದು ವ್ಯಕ್ತಿತ್ವದ ಪರಿಚಯನ್ನು ಕೂಡ ಇಲ್ಲಿ ಇವರು ನಡೆಸ್ತಾರ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಏನಿದ್ದಾರೆ ಟ್ರೇಡ್ ಟೆಸ್ಟ್ ಅಂತ ಹೇಳ್ತೀವಿ ಟ್ರೇಡ್ ಟೆಸ್ಟ್ ಅಂದ್ರೆ ಏನ್ರಿ ವೃತ್ತಿ ಪರೀಕ್ಷೆ ಅಂತ ಹೇಳ್ತೀವಿ ಓಕೆ ಟ್ರೇಡ್ ಟೆಸ್ಟ್ ಮೆಜರ್ ದ ಎಕ್ಸಿಸ್ಟಿಂಗ್ ಸ್ಕಿಲ್ ಆಫ್ ದ ಇಂಡಿವಿಜುವಲ್ಸ್ This measures the level of knowledge and proficiency in the area of profession or technical training. ಅಂತ ಹೇಳ್ತೀವಿ ಇವಾಗ ವೃತ್ತಿ ಪರೀಕ್ಷೆ ಅಂತ ಹೇಳ್ತೀವಿ ವೃತ್ತಿ ಪರೀಕ್ಷೆ
ಬಗ್ಗೆ ಅಥವಾ ಒಂದು ಯಂತ್ರೋಪಕರಣಗಳ ಬಳಕೆ ಬಗ್ಗೆ ಅವರು ತರಬೇತಿಯನ್ನು ಪಡ್ಕೊಂಡರೋ ಇಲ್ಲೋ ಅಥವಾ ಒಂದು ವೃತ್ತಿಯ ಬಗ್ಗೆ ಏನಾದರೂ ಅವರಿಗೆ ಮಾಹಿತಿ ಅದನ್ನೇ ಇಲ್ಲೋ ಅದರ ಬಗ್ಗೆ ಅವರು ಏನು ಮಾಡ್ತಾರೆ ತಿಳುವಳಿಕೆಯನ್ನು ಪಡ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಟ್ರೇಡ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತಾರ ಅಂತ ಹೇಳ್ತೀವಿ. ಅಂದ್ರೆ ಈಗ ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಆ ಕೆಲಸದ ಬಗ್ಗೆ ಅವರಿಗೆ ಸ್ವಲ್ಪ ಮಟ್ಟಿಗಾದ್ರೂ ಏನು ಬೇಕಾಗ್ತದೆ ನಾಲೆಜ್ ಇರಬೇಕಾಗ್ತದೆ. ಆ ಒಂದು ಮಾಹಿತಿ ಅಥವಾ ಆ ಒಂದು ಜ್ಞಾನ ಅವರಲ್ಲಿ ಅದನ್ನೇ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಕಂಡಕ್ಟಿಂಗ್ ಟ್ರೇಡ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಒಂದು ವೃತ್ತಿ ಪರೀಕ್ಷೆಯನ್ನ ಅಲ್ಲಿ ಅವರು ನಡೆಸ್ತಾರ ಅಂತ ಹೇಳ್ತೀವಿ. ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಬೇರೆ ಕಡೆ ಎಲ್ಲಾದರೂ ಮಾಡಿದ್ರಂದ್ರ ಒಂದು ಎಕ್ಸ್ಪೀರಿಯನ್ಸ್ ನೋಡೋದಾಗಿರ್ಬೋದು ಅಥವಾ ಈ ಒಂದು ಯಂತ್ರೋಪಕರಣಗಳನ್ನು ಯಾವ ರೀತಿ ಬಳಕೆಯನ್ನು ಮಾಡ್ಕೋಬೇಕು ಅನ್ನೋದು ಈ ರೀತಿ ಅದರ ಬಗ್ಗೆ ಜ್ಞಾನ ಅದನ್ನೇ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಕಂಡಕ್ಟಿವ್ ಟ್ರೇಡ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಒಂದು ವ್ಯಕ್ತಿತ್ವದ ಪರೀಕ್ಷೆಯನ್ನು ಅವರು ಇಲ್ಲಿ ನಡೆಸ್ತಾರ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಏನೆಂದರೆ ಇಂಟ್ರೆಸ್ಟ್ ಟೆಸ್ಟ್ ಅಂತ ಹೇಳ್ತೀವಿ. ಆಸಕ್ತಿಯ ಪರೀಕ್ಷೆಗಳು ಅಂತ ಹೇಳ್ತೀವಿ. ಇಂಟ್ರೆಸ್ಟ್ ಟೆಸ್ಟ್ ಆರ್ ಯೂಸ್ಡ್ ಟು ನೋ ದ ಪ್ಯಾಟರ್ನ್ ಆಫ್ ಇಂಟ್ರೆಸ್ಟ್ ಆರ್ ಇನ್ವಾಲ್ವ್ಮೆಂಟ್ ಆಫ್ ಎ ಪರ್ಸನ್ ಅಂತ ಹೇಳ್ತೀವಿ. ಅಂದ್ರೆ ಇಂಟ್ರೆಸ್ಟ್ ಟೆಸ್ಟ್ ಆರ್ ಯೂಸ್ಡ್ ಟು ನೋ ದ ಪ್ಯಾಟರ್ನ್ ಆಫ್ ಇಂಟ್ರೆಸ್ಟ್ ಆರ್ ಇಂಡಿವಿಜುವಲ್ ಸಾರಿ ಆರ್ ಇನ್ವಾಲ್ವ್ಮೆಂಟ್ ಆಫ್ ಪರ್ಸನ್ ಅಂತ ಹೇಳ್ತೀವಿ. ಅವಂದ ಈ ಒಂದು ಆಸಕ್ತಿ ಪರೀಕ್ಷೆಗಳನ್ನ ಯಾಕೆ ನಡೆಸ್ತಾರ ಅಂತ ಹೇಳಿದ್ರೆ ಆ ಕೆಲಸದಲ್ಲಿ ಅಥವಾ ಆ ಒಂದು ಹುದ್ದೆಗೆ ಅವರಲ್ಲಿ ಅದ್ರ ಬಗ್ಗೆ ಒಂದು ಆಸಕ್ತಿ ಅದನ್ನೇ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಅವ್ರು ಏನ್ ಮಾಡ್ತಾರ ಈ ಒಂದು ಇಂಟ್ರೆಸ್ಟ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರ ಅಂತ ಹೇಳ್ತೀವಿ. ಆಸಕ್ತಿ ಪರೀಕ್ಷೆಯನ್ನ ಅವರಿಗೆ ನಡೆಸ್ತಾರ ಅಂತಲೇ ಹೇಳ್ತೀವಿ. ಯಾವ ರೀತಿ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ ಈ ಒಂದು ಇಂಟ್ರೆಸ್ಟ್ ಟೆಸ್ಟ್ ಅನ್ನ ಯಾವ ನಡೆಸ್ತಾರ ಅಂತ ಹೇಳಿದ್ರೆ ಈ ಒಂದು ಇಂಟರ್ವ್ಯೂ ಒಳಗದೆ ಸಾಮಾನ್ಯವಾಗಿ ಕೇಳ್ತಿರ್ತಾರ ಈ ಜಾಬ್ಗೆ ಯಾಕೆ ಬಂದ್ರಿ ಅಂತ ಕೇಳಿದಾಗ ಅಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರ ಲೈಕ್ ದಿಸ್ ಪ್ರೊಫೆಷನ್ ಆರ್ ಲೈಕ್ ದಿಸ್ ಜಾಬ್ ಅಂತ ಹೇಳ್ತಾರ. ಈ ಕೆಲಸ ನಂಗೆ ಇಷ್ಟ ಆಗ್ತದ, ಈ ವೃತ್ತಿ ನಂಗೆ ಇಷ್ಟ ಅದ, ಅದಕ್ಕೋಸ್ಕರ ಮಾಡ್ತೀನಿ ಅಂತ ಒಂದಿಷ್ಟು ಕ್ಯಾಂಡಿಡೇಟ್ ಹೇಳಿದ್ರೆ ಇನ್ನೊಂದಿಷ್ಟು ಜನ ಏನ್ ಮಾಡ್ತಾರೆ ನನ್ಗ ಆ ಜಾಬ್ ಸಿಗ್ಲಿಲ್ಲ, ನಂದು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ನಾವು ಒಬ್ಬ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ, ಬಟ್ ಅದು ಆಗ್ಲಿಲ್ಲ, ಅದಕ್ಕೆ ಆಪ್ಷನ್ ಇಲ್ಲ ಅದಕ್ಕಾಗಿ ಇದಕ್ಕೆ ಜಾಯ್ನ್ ಆಗಿನಿ ಅಂತ ಹೇಳ್ತಾರ. ಅಂದ್ರೆ ಈ ರೀತಿ ಆಸಕ್ತಿ ಅದನ್ನ ಇಲ್ಲ, ಇವರು ಅನಿವಾರ್ಯತೆಗಾಗಿ ಆ ಒಂದು ಕೆಲಸದಲ್ಲಿ ತೊಡಗಬಾರ್ದು, ಆಸಕ್ತಿಯಿಂದ ಅವರು ಈ ಕೆಲಸದಲ್ಲಿ ತೊಡಗ್ತಾರೋ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಅವ್ರು ಏನ್ ಮಾಡ್ತಾರ ಕಂಡಕ್ಟಿವ್ ಇಂಟ್ರೆಸ್ಟ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಒಂದು ಆಸಕ್ತಿ ಪರೀಕ್ಷೆಯನ್ನ ಇಲ್ಲಿ ಇವರು ನಡೆಸ್ತಾರ ಅಂತಲೇ ಹೇಳ್ತೀವಿ. ಓಕೆ, ಇವೆಲ್ಲ ಏನಂದ್ರೆ ಸೆಲೆಕ್ಷನ್ ಟೆಸ್ಟ್ ಮ್ಯಾಕ್ಸಿಮಮ್ ಇದನ್ನ ಏನ್ ಮಾಡ್ತಾರ 4 ಮಾರ್ಕ್ಸ್ ನಲ್ಲಿ ಮೊದಲು ಕೇಳ್ಬೋದಾದ್ರೆ ಈಗೂ ಕೂಡ 4 ಮಾರ್ಕ್ಸ್ ನಲ್ಲಿ ಕೇಳುವಂತ ಚಾನ್ಸಸ್ ಅದ. ಇವನ್ನ ಸೆಲೆಕ್ಷನ್ ಟೆಸ್ಟ್ ಇಂಪಾರ್ಟೆಂಟ್ ಆಫ್ ಸೆಲೆಕ್ಷನ್ ಟೆಸ್ಟ್ ಅಂತ ಕೇಳಿದಾಗ ಇಲ್ಲಿ ಏನಿದ್ರೆ ಇಂಟೆಲಿಜೆನ್ಸಿ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್, ಪರ್ಸನಾಲಿಟಿ ಟೆಸ್ಟ್, ಟ್ರೇಡ್ ಟೆಸ್ಟ್ ಅಂಡ್ ಲಾಸ್ಟ್ ಒನ್ ಇಂಟ್ರೆಸ್ಟ್ ಟೆಸ್ಟ್ ಅಂತ ಹೇಳ್ತೀವಿ. ಇವುಗಳನ್ನ ಏನ್ ಮಾಡ್ತಾರ 4 ಮಾರ್ಕ್ಸ್ ಗೆ ಮ್ಯಾಕ್ಸಿಮಮ್ ಕೇಳ್ತಿರ್ತಾರ ಈ ಚಾಪ್ಟರ್ ಮೇಲೆ. ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಏನ್ ಮಾಡ್ತಾರ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಕೇಳೋದಿಲ್ಲ, ಅದ್ರ ಬದಲಾಗಿ ಏನ್ ಮಾಡ್ತಾರೆ ಇವನ್ನ ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. 4 ಮಾರ್ಕ್ಸ್ ಗೆ ಇದನ್ನ ಕೇಳುವಂತ ಚಾನ್ಸಸ್ ಅದ. ಇದು ಇಂಪಾರ್ಟೆಂಟ್ ಅದ, ನೋಡ್ಕೊರಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಏನಂದರೆ ಥರ್ಡ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಉದ್ಯೋಗ ಸಂದರ್ಶನವನ್ನ ನಡೆಸುವುದು ಅಂತ ಹೇಳ್ತೀವಿ. ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಇಸ್ ಎ ಫಾರ್ಮಲ್ ಇನ್ ಡೆಪ್ತ್ ಕನ್ವರ್ಷನ್ ಅಂಡ್ ಕಂಡಕ್ಟೆಡ್ ಟು ಇವ್ಯಾಲ್ಯುವೇಟ್ ದ ಅಪ್ಲಿಕೆಂಟ್ ಸುಟೇಬಲ್ ಫಾರ್ ದ ಸುಟೇಬಿಲಿಟಿ ಫಾರ್ ದ ಜಾಬ್ಸ್ ಅಂತ ಹೇಳ್ತೀವಿ. ಒಂದು ಉದ್ಯೋಗ ಸಂದರ್ಶನವನ್ನ ನಡೆಸುವುದು ಅಂತ ಹೇಳ್ತೀವಿ. ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಇಸ್ ಎ ಫಾರ್ಮಲ್ ಇನ್ ಡೆಪ್ತ್ ಕನ್ವರ್ಷನ್ ಕಂಡಕ್ಟೆಡ್ ಟು ಇವ್ಯಾಲ್ಯುವೇಟ್ ದ ಅಪ್ಲಿಕೆಂಟ್ಸ್ ಸುಟೇಬಿಲಿಟಿ ಫಾರ್ ದ ಜಾಬ್ಸ್ ಅಂತ ಹೇಳ್ತೀವಿ. ಈ ಒಂದು ಉದ್ಯೋಗ ಸಂದರ್ಶನವನ್ನು ನಡೆಸೋದು, ಉದ್ಯೋಗ ಸಂದರ್ಶನದಲ್ಲಿ ಏನ್ ಮಾಡಿದ್ರಿ ಇದು ಉದ್ಯೋಗ ಸಂದರ್ಶನ ಅನ್ನೋದೇನದ ಒಂದು ಔಪಚಾರಿಕವಾಗಿ ಈ ಒಂದು ಸಂದರ್ಶನವನ್ನ ನಡೆಸುವುದು ಅಂತ ಹೇಳ್ತೀವಿ. ಆ ಒಂದು ಅರ್ಜಿಗಳನ್ನ ಪರಿಶೀಲನೆಯನ್ನ ಮಾಡುದು, ಆ ಒಂದು ಹುದ್ದೆಗೆ ಯೋಗ್ಯತನ ಇಲ್ಲ ಅನ್ನೋದನ್ನ ಇಲ್ಲಿ ಏನ್ ಮಾಡ್ತಾರ ಅವುಗಳನ್ನ ಪರಿಶೀಲನೆಯನ್ನ ಮಾಡುದು ಅಂತ ಹೇಳ್ತೀವಿ. ಇವ್ಯಾಲ್ಯುವೇಟ್ ಅಪ್ಲಿಕೇಟ್ಸ್ ಸುಟೇಬಿಲಿಟಿ ಫಾರ್ ದ ಜಾಬ್ಸ್ ಅಂತ ಹೇಳ್ತೀವಿ. ಅರ್ಜಿಗಳನ್ನ ಪರಿಶೀಲನೆಯನ್ನ ಮಾಡುದು, ಅದಕ್ಕೆ ಸೂಕ್ತದವ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಅವ್ರು ಏನ್ ಮಾಡ್ತಾರ ಕಂಡಕ್ಟಿಂಗ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಒಂದು ಉದ್ಯೋಗ ಸಂದರ್ಶನವನ್ನ ಇಲ್ಲಿ ಅವರು ನಡೆಸ್ತಾರ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ರೆಫರೆನ್ಸ್ ಅಂಡ್ ಬ್ಯಾಕ್ಗ್ರೌಂಡ್ ಚೆಕ್ಸ್ ಅಂತ ಹೇಳ್ತೀವಿ. ಈ ಒಂದು ರೆಫರೆನ್ಸ್ ಅಂಡ್ ಬ್ಯಾಕ್ಗ್ರೌಂಡ್ ಚೆಕ್ಸ್ ಅಂತ ಹೇಳಿದ್ವಿ. ಇಲ್ಲಿ ಏನಂದರೆ ಶಿಫಾರಸು ಮತ್ತು ಹಿನ್ನೆಲೆ ಪರಿಶೀಲನೆ ಅಂತೇಳೆ ಹೇಳ್ತೀವಿ. ಶಿಫಾರಸು ಮತ್ತು ಹಿನ್ನೆಲೆ ಪರಿಶೀಲನೆ ಅಂತೇಳೆ ಹೇಳಿದ್ವಿ. ಓಕೆ, ಇಲ್ಲಿ ನೋಡ್ರಿ ಮೆನಿ ಎಂಪ್ಲಾಯರ್ಸ್ ರಿಕ್ವೆಸ್ಟ್ ನೇಮ್ ಅಂಡ್ ಅಡ್ರೆಸ್ ಅಂಡ್ ಟೆಲಿಫೋನ್ ನಂಬರ್ಸ್ ಆಫ್ ರೆಫರೆನ್ಸ್ ಫಾರ್ ದ ಪರ್ಪಸ್ ಆಫ್ ವೆರಿಫೈಯಿಂಗ್ ಇನ್ಫಾರ್ಮೇಶನ್ ಅಂಡ್ ಗೇನಿಂಗ್ ಎಡಿಷನಲ್ ಇನ್ಫಾರ್ಮೇಶನ್ ಆಫ್ ಅನ್ ಅಪ್ಲಿಕೆಂಟ್
previous employees or teachers or university professors ಅಂತ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಏನಂದ್ರೆ ಇವನ್ನ ಸಿಫಾರಸು ಅಥವಾ ಹಿನ್ನೆಲೆ ಪರಿಶೀಲನೆ ಅಂತ ಹೇಳ್ತೀವಿ ರೆಫರೆನ್ಸ್ ಅಂಡ್ ಬ್ಯಾಕ್ಗ್ರೌಂಡ್ ಚೆಕ್ಸ್ ಅಂತ ಅಂದ್ರೆ ಇಲ್ಲಿ ನಮ್ಮ ಇವನ್ನ ಮಾಹಿತಿಯಲ್ಲಿ ಇವನ್ನ ಬ್ಯಾಕ್ಗ್ರೌಂಡ್ ಚೆಕ್ಸ್ ಅಂತ ಅಂದ್ರೆ ನಮ್ಮ ಹಿನ್ನೆಲೆಯ ಬಗ್ಗೆ ಅವರು ಏನು ಮಾಡ್ತಾರೆ ಪರಿಶೀಲನೆಯನ್ನ ಮಾಡ್ತಾರೆ ಇಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಇವನ್ನ ಟೆಸ್ಟ್ ಅನ್ನು ನಡೆಸಿದ್ವಿ ಆಮೇಲೆ ಅಲ್ಲಿ ಏನಾಗ್ತಿದ್ರಿ ಬ್ಯಾಕ್ಗ್ರೌಂಡ್ ಏನದ ಅವರ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಹಾಕ್ತೀವಿ ಅವರ ಒಂದು ಲಕ್ಷಣಗಳು ಏನದವ ಅಥವಾ ಅವರ ಒಂದು ಸ್ವಭಾವ ಏನದ ಅದನ್ನ ತಿಳ್ಕೊಳ್ಳೋಕೋಸ್ಕರ ಅವರು ಏನು ಮಾಡ್ತಾರೆ ಕಂಡಕ್ಟಿ ರೆಫರೆನ್ಸ್ ಅಂಡ್ ಬ್ಯಾಕ್ಗ್ರೌಂಡ್ ಚೆಕ್ಸ್ ಅಂತ ಹಾಕ್ತೀವಿ ಈ ಒಂದು ಸಿಫಾರಸು ಮತ್ತು ಹಿನ್ನೆಲೆ ಪರೀಕ್ಷೆಗಳನ್ನ ಅಲ್ಲಿ ನಡೆಸ್ತಾರ ಅಂತ ಹಾಕ್ತೀವಿ ಸಾಮಾನ್ಯವಾಗಿ ಇಲ್ಲಿ ಬಂದಿರ್ತಾರೆ ಕಾಲೇಜ್ ಕದೆ ಒಂದು ಓಲ್ಡ್ ಸ್ಟೂಡೆಂಟ್ ಅಂತ ಹಾಕ್ತೀವಿ ಇಲ್ಲಿ ಹಿಂದಿನ ಕ್ಲಾಸ್ ಅಲ್ಲಿ ಕಲಿತವರೆಲ್ಲ ಬಂದಿರ್ತಾರೆ ಅವಾಗ ಏನು ಮಾಡ್ತಾರೆ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗಿತ್ರಿ ಅಥವಾ ಅದಕ್ಕೆ ಸೈನ್ ಬೇಕಾಗಿತ್ರಿ ಅಂತೇಳಿ ಬರ್ತಾರೆ ಅಂದ್ರೆ ಅಲ್ಲಿ ಏನಾಗ್ತದ ಅದರಲ್ಲಿ ಪೂರ್ಣವಾಗಿ ಅವ್ರ ಒಂದು ಸ್ವಭಾವಗಳು ಏನದವ ಅಥವಾ ಅವ್ರದ್ದು ಒಂದು ಬುದ್ಧಿಶಕ್ತಿ ಏನದ ಇದೆಲ್ಲದರ ಬಗ್ಗೆನೂ ಕೂಡ ಅವರು ಏನು ಮಾಡ್ತಾರೆ ತಿಳ್ಕೊಳ್ಳೋಕೋಸ್ಕರ ಇಲ್ಲಿ ಏನು ಮಾಡ್ತಾರೆ ಕಂಡಕ್ಟಿ ರೆಫರೆನ್ಸ್ ಅಂಡ್ ಬ್ಯಾಕ್ಗ್ರೌಂಡ್ ಚೆಕ್ಸ್ ಅಂತ ಹೇಳ್ತೀವಿ ಈ ಒಂದು ಪರೀಕ್ಷೆಗಳನ್ನ ಅಲ್ಲಿ ನಡೆಸ್ತಾರೆ ಅಂತ ಹೇಳ್ತೀವಿ ಇದರಿಂದ ಅವ್ರದ್ದು ಏನಾಗ್ತಾರೆ ಅವ್ರ ಸ್ವಭಾವಗಳು ಏನದವ ಅನ್ನೋದನ್ನ ನಾವು ಪರಿಪೂರ್ಣವಾಗಿ ಇಲ್ಲಿ ತಿಳ್ಕೋಬಹುದು ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಏನಿದೆ ಸೆಲೆಕ್ಷನ್ ಟೆಸ್ಟ್ ಸೆಲೆಕ್ಷನ್ ಡಿಸಿಷನ್ ಅಂತ ಹೇಳ್ತೀವಿ ಸೆಲೆಕ್ಷನ್ ಡಿಸಿಷನ್ ಏನಿದೆ ಆಯ್ಕೆ ನಿರ್ಧಾರ ಅಂತ ಹೇಳ್ತೀವಿ ಆಯ್ಕೆ ನಿರ್ಧಾರ ಅಂತ ಹೇಳ್ತೀವಿ ಆಫ್ಟರ್ ಎ ಕ್ಯಾಂಡಿಡೇಟ್ ಹ್ಯಾಸ್ ಕ್ಲಿಯರ್ಡ್ ಆಲ್ ಟೆಸ್ಟ್ selection procedure in the employer may take a decision selection after consulting the concerned manager who is responsible for the performance of the new employees and their health after a candidate's cleared all test and three ee ella yen parikshegal adava avellagala aadmele avaru en martara ivanna ಆಯ್ಕೆ ನಿರ್ಣಯವನ್ನ ತಗೋತಾರ ಅಂತ ಹೇಳ್ತೀವಿ ಆಯ್ಕೆ ನಿರ್ಣಯನ ತಗೋಬೇಕಾಗಿತ್ತಂದ್ರ ಅವ್ರ ಒಂದು ಏನ ಸ್ವಭಾವ ಆಗಿರ್ಬೋದು ಅಥವಾ ಅವ್ರದ್ದು ಈ ಒಂದು ಪರೀಕ್ಷೆಗಳಲ್ಲಿ ಪಾಸ್ ಆದ್ಮೇಲೆ ಅವ್ರಿಗೆ ಏನ್ ಮಾಡುದು ಅವರನ್ನ ನೇಮಕಾತಿಯನ್ನ ಮಾಡ್ಕೊಳ್ಳೋ ಒಂದು ನಿರ್ಣಯವನ್ನ ತಗೋತಾರ ಅಂತ ಹೇಳ್ತೀವಿ ಅಂದ್ರೆ ಅವ್ರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರ ಅದಕ್ಕೆ ಆ ಒಂದಕ್ಕ ಯಾವ ರೀತಿ ರೆಸ್ಪಾನ್ಸಿಬಲ್ ಅದಾರ ಅಂದ್ರೆ ಅವ್ರದ್ದೊಂದು ಜವಾಬ್ದಾರಿ ಏನದ ಅದಕ್ಕೆ ಈ ಒಬ್ಬ ನಿರ್ವಾಹಕರು ಈ ಒಬ್ಬ ಸಂಸ್ಥೆ ಏನ್ ಮಾಡ್ತದ ಆ ಒಬ್ಬ ಉದ್ಯೋಗಿಯನ್ನ ನೇಮಕಾತಿಯನ್ನ ಮಾಡೋದಕ್ಕ ಮುಂದಾಗ್ತದ ಅಂತ ಹೇಳ್ತೀವಿ ಅದಕ್ಕೆ ಸಂಸ್ಥೆ ನಿರ್ವಾಹಕರು ಅದಕ್ಕೆ ಏನಾಗಿರ್ತಾರ ಜವಾಬ್ದಾರಿ ಆಗಿರ್ತಾರ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಏನಂದ್ರೆ ಈ ಮೆಡಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಹೇಳ್ತೀವಿ ಅಂದ್ರೆ ವೈದ್ಯಕೀಯ ಪರೀಕ್ಷೆಯನ್ನ ಇಲ್ಲಿ ನೀಡುವುದು ಅಂತ ಹೇಳ್ತೀವಿ ಓಕೆ ಕ್ಯಾಂಡಿಡೇಟ್ಸ್ ಆರ್ ಫೈನಲಿ ಸೆಲೆಕ್ಟೆಡ್ ಫಾರ್ ದ ಜಾಬ್ಸ್ ಆರ್ ಆಸ್ಕ್ಡ್ ಟು ಅಂಡರ್ಗೋ ಮೆಡಿಕಲ್ ಎಕ್ಸಾಮಿನೇಷನ್ medical examination it helps to identifying physical fitness of employees reduce the labor turnover absenteeism and accident etc ಅಂತ ಹೇಳಿ ಸಾಮಾನ್ಯವಾಗಿ ಏನಂದ್ರೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸುವುದು ಅಂತ ಹೇಳ್ತೀವಿ ವೈದ್ಯಕೀಯ ಪರೀಕ್ಷೆಗಳನ್ನ ಫೈನಲಿನ ಅವರನ್ನ ನೇಮಕಾತಿಯನ್ನ ಮಾಡ್ಕೊಂಡ್ವಿ ಆ ಒಂದು ಹುದ್ದೆಗೆ ನೇಮಕಾತಿಯನ್ನ ಮಾಡ್ಕೊಂಡ ಮೇಲೆ ಏನಂದ್ರೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡುದು ಅಂತ ಹೇಳ್ತೀವಿ ಅಥವಾ ಕಂಡಕ್ಟಿಂಗ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಒಂದು ವೈದ್ಯಕೀಯ ಪರೀಕ್ಷೆಯನ್ನ ನಡೆಸುದು ವೈದ್ಯಕೀಯ ಪರೀಕ್ಷೆಯನ್ನ ನಡೆಸೋದ್ರಿಂದ ಏನಾಗ್ತದ್ರಿ ಅವರು ದೈಹಿಕವಾಗಿ ಸದೃಢ ಆಧಾರವೋ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಅಲ್ಲೇ ತಿಳ್ಕೊಳಕ್ ಸಾಧ್ಯದ ಅಂತ ಹೇಳ್ತೀವಿ ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಎಂಪ್ಲಾಯಿ ಟರ್ನ್ ಓವರ್ ಆಬ್ಸೆಂಟಿಸಮ್ ಅಂಡ್ ಆಕ್ಸಿಡೆಂಟ್ ಎಕ್ಸೆಟ್ರಾ ಅಂತ ಹೇಳ್ತಿವಿ ಅವರು ಆರೋಗ್ಯಕ ಒಂದು ಸದೃಢವಾದಂತಹ ಒಂದು ಆರೋಗ್ಯವನ್ನು ಹೊಂದಿದ್ರೆ ಅಂದ್ರೆ ಇದ್ರ ಮೂಲಕ ಏನದರಿ ಅವರು ಮೇಲಿನ ಮೇಲೆ ಆಗ್ತಕ್ಕಂಥ ಈ ಒಂದು ಗೈರು ಹಾಜರಿ ಆಗಿರ್ಬೋದು ಅಪಘಾತಗಳಾಗಿರ್ಬೋದು ಇವುಗಳನ್ನ ತಡೆಗಿಸೋಕೆ ನಮ್ಗೆ ಇದೇನಾಗ್ತದೆ ಸಾಮಾನ್ಯವಾಗಿ ಸಹಾಯ ಆಗ್ತದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಕಂಡಕ್ಟಿ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಈ ಒಂದು ವೈದ್ಯಕೀಯ ಪರೀಕ್ಷೆಗಳನ್ನು ಅವ್ರು ಇಲ್ಲಿ ನಡೆಸ್ತಾರ ಅಂತ ಹೇಳ್ತಾರೆ ನೆಕ್ಸ್ಟ್ ಏನಂದ್ರೆ ಜಾಬ್ ಆಫರ್ ಅಂತ ಹೇಳಿದ್ವಿ ಉದ್ಯೋಗ ನೀಡಿಕೆ ಅಂತ ಹೇಳಿದ್ವಿ ಓಕೆ ನೋಡ್ರಿ ಇಲ್ಲಿ ಕ್ಯಾಂಡಿಡೇಟ್ಸ್ ಫೈನಲಿ ಸೆಲೆಕ್ಟೆಡ್ ಆರ್ ಆಫರ್ಡ್ ಟು ಜಾಯಿನ್ ಆರ್ಗನೈಸೇಷನ್ ಫಾರ್ ವಿಚ್ ಫಾರ್ಮಲ್ ಅಪಾಯಿಂಟ್ಮೆಂಟ್ ಆರ್ಡರ್ ಈಸ್ ಇಶ್ಯೂಡ್ ಬೈ ದ ಆರ್ಗನೈಸೇಷನ್ ಇಟ್ ಕಂಟೈನ್ಸ್ ನೇಚರ್ ಆಫ್ ದ ಜಾಬ್ ರೆಮ್ಯುನರೇಷನ್ ಅಂಡ್ ಪೇ ಸ್ಕೇಲ್ ಅಂಡ್ ಅದರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸಾಮಾನ್ಯವಾಗಿ ಏನಂದರೆ ಈ ಒಂದು ಉದ್ಯೋಗ ನೀಡಿಕೆ ಅಂತ ಹೇಳಿದ್ವಿ ಜಾಬ್ ಆಫರ್ ಅಂತ ಹೇಳ್ತೀವಿ ಈ ಒಂದು
ಉದ್ಯೋಗ ಉದ್ಯೋಗ ನೀಡಿಕೆಯಲ್ಲಿ ಏನು ಮಾಡ್ತಾರೆ ಸಾಮಾನ್ಯವಾಗಿ ಅವರನ್ನ ಫೈನಲಿ ಅವರನ್ನ ಅಂತಿಮವಾಗಿ ಅವರನ್ನ ಏನು ಮಾಡ್ತಾರೆ ನೇಮಕಾತಿಯನ್ನ ಮಾಡ್ಕೊತಾರೆ ನೇಮಕಾತಿಯನ್ನ ಮಾಡ್ಕೊಂಡ ಮೇಲೆ ಏನು ಮಾಡ್ತಾರೆ ಫಾರ್ಮಲ್ ಅಪಾಯಿಂಟ್ಮೆಂಟ್ ಆರ್ಡರ್ ಬೈ ಇಶ್ಯೂಡ್ ಬೈ ದ ಆರ್ಗನೈಸೇಷನ್ ಅಂತ ಹೇಳ್ತೀವಿ ಅವರನ್ನ ಈ ಒಂದು ಔಪಚಾರಿಕವಾಗಿ ಅವರಿಗೆ ಈ ಒಂದು ನೀ ಉದ್ಯೋಗ ನೀಡಿಕೆ ಒಂದು ಪ್ರಮಾಣ ಪತ್ರವನ್ನ ನೀಡಿ ಅವರನ್ನ ಏನು ಮಾಡ್ತಾರೆ ನೇಮಕಾತಿಯನ್ನ ಮಾಡ್ಕೊತಾರೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಅದರಲ್ಲಿ ಏನನ್ನ ಒಳಗೊಂಡಿರ್ತದ್ರಿ ಇವನ್ನ ನೇಚರ್ ಆಫ್ ದ ಜಾಬ್ ಅಂತ ಹೇಳ್ತೀವಿ ಆ ಒಂದು ಕೆಲಸದ ಒಂದು ಸ್ವಭಾವ ಏನದ ಅಥವಾ ಒಂದು ಕ್ಯಾರೆಕ್ಟರ್ ಏನದ ಅನ್ನೋದಾಗಿರ್ಬೋದು ಅಥವಾ ರೆಮ್ಯುನರೇಷನ್ ಅಂತ ಹೇಳ್ತೀವಿ ಅವ್ರ ಒಂದು ಸಂಭಾವನೆ ಆಗಿರ್ಬೋದು ಅಥವಾ ಸ್ಯಾಲ್ರಿ ಆಗಿರ್ಬೋದು ಅದು ಎಲ್ಲದರ ಬಗ್ಗೆ ನಾವು ಮತ್ತೆ ಅದ್ರ ಜೊತೆ ಏನಂದ್ರೆ ಇಟ್ಸ್ ಇನ್ವಾಲ್ವಿಂಗ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಅದರದೇ ಆದಂತಹ ಒಂದಿಷ್ಟು ಷರತ್ತುಗಳನ್ನು ಕೂಡ ಇದು ಒಳಗೊಂಡಿರ್ತದೆ ಇದು ಎಲ್ಲದರ ಬಗ್ಗೆನೂ ಕೂಡ ಅಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿರ್ತಾರ ಅಂತ ಹೇಳ್ತೀವಿ ಒಂದು ಉದ್ಯೋಗ ನೀಡಿಕೆಯಲ್ಲಿ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ನೋಡ್ರಿ ಯೂಶುವಲಿ ರೀಸನೇಬಲ್ ಟೈಮ್ ಇಸ್ ಗಿವನ್ ಟು ದ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಏನದರಿ ಇವನ್ನ ಈ ಒಂದು ಉದ್ಯೋಗ ನೀಡಿಕೆಯನ್ನು ನೀಡಿದ್ಮೇಲೆ ಇಂತಿಷ್ಟು ಸಮಯದಲ್ಲಿ ಅವ್ರು ಏನ್ ಮಾಡ್ಬೇಕಾಗ್ತದ ನೇಮಕ ಆಗುವಂತಹ ಒಂದು ಸೀಮಿತವಾದಂತಹ ಒಂದು ಸಮಯವನ್ನು ಅವರಿಗೆ ನೀಡಿರ್ತಾರ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ನೋಡ್ ಲಾಸ್ಟ್ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಉದ್ಯೋಗ ಒಪ್ಪಂದ ಅಂತ ಹೇಳ್ತೀವಿ ಓಕೆ ಇಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಟು ಡಿಸೈಡ್ ಟು ಜಾಯಿನ್ ದ ಆರ್ಗನೈಸೇಷನ್ ಹಿ ಹ್ಯಾಸ್ ರಿಪೋರ್ಟ್ ಟು ದ ಕನ್ಸರ್ನ್ ಅಥಾರಿಟಿ ಅಂಡ್ ಫಾರ್ಮಲಿ ಜಾಯಿನ್ ದ ಆರ್ಗನೈಸೇಷನ್ ಬೈ ಗಿವಿಂಗ್ ಹಿಸ್ ಕನ್ಸೆಂಟ್ ಇನ್ ರೈಟಿಂಗ್ ದೆನ್ ದ ಆರ್ಗನೈಸೇಷನ್ ವಿಲ್ ಓಪನ್ ಸರ್ವಿಸ್ ರಿಜಿಸ್ಟರ್ ಇನ್ ದ ನೇಮ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಕ್ವಾಲಿಫಿಕೇಶನ್ ಅಂಡ್ ಪರ್ಟಿಕ್ಯುಲರ್ಸ್ ಆಫ್ ದ ಎಂಪ್ಲಾಯ್ಮೆಂಟ್ ಆರ್ ಫೇ ಸ್ಕೇಲ್ ಎಕ್ಸೆಟ್ರಾ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇಲ್ಲಿಂದ ಒಂದು ಫೈನಲಿ ಉದ್ಯೋಗ ಒಪ್ಪಂದ ಅಂತ ಹೇಳ್ತೀವಿ ಉದ್ಯೋಗ ಒಪ್ಪಂದದಲ್ಲಿ ಆ ಒಂದು ವ್ಯಕ್ತಿಯನ್ನ ನೇಮಕಾತಿಯನ್ನ ಮಾಡ್ಕೊಂಡ ಮೇಲೆ ಅದಕ್ಕೆ ಒಂದು ಒಪ್ಪಿಗೆ ಪ್ರಮಾಣ ಪತ್ರ ಅಂತ ಹೇಳ್ತೀವಿ ಅದರಲ್ಲಿ ಅವ್ರು ಏನ್ ಮಾಡ್ತಾರೆ ಬರವಣಿಗೆ ರೂಪದಲ್ಲಿ ಅದರಲ್ಲಿ ಈ ಒಂದು ಪತ್ರವನ್ನ ಸಲ್ಲಿಕೆಯನ್ನ ಸಲ್ಲಿಸಿ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರ ಈ ಒಂದು ಕೆಲಸಕ್ಕೆ ಅವರು ಜಾಯಿನ್ ಆಗ್ತಾರ ಅಥವಾ ಅದಕ್ಕೆ ಅವರು ನೇಮಕಾತಿ ಆಗ್ತಾರ ಅಂತ ಹೇಳ್ತೀವಿ ಆ ನೇಮಕಾತಿ ಆದ್ಮೇಲೆ ಆ ಸಂಸ್ಥೆಯಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಇಲ್ಲಿ ಆ ಒಂದು ಆರ್ಗನೈಸೇಷನ್ ವಿಲ್ ಓಪನ್ ಸರ್ವಿಸ್ ರಿಜಿಸ್ಟರ್ ಅಂತ ಹೇಳ್ತೀವಿ ಆ ಒಂದು ಸೇವೆ ಪುಸ್ತಕವನ್ನು ಅವರ ಪ್ರಾರಂಭವನ್ನು ಮಾಡ್ತಾರ ಅಂತ ಹೇಳ್ತೀವಿ ಸೇವೆ ಪುಸ್ತಕದಲ್ಲಿ ಅವರು ಒಬ್ಬ ವ್ಯಕ್ತಿ ಹೆಸರಾಗಿರ್ಬೋದು ಅವ್ರು ಕೊಡ್ತಕ್ಕಂಥ ಸ್ಯಾಲ್ರಿ ಆಗಿರ್ಬೋದು ಇದೆಲ್ಲದರ ಬಗ್ಗೆನೂ ಕೂಡ ಅವ್ರು ಏನ್ ಮಾಡ್ತಾರ ನಿರ್ದಿಷ್ಟವಾಗಿ ಒಂದು ಮಾಹಿತಿಯನ್ನ ಸಲ್ಲಿಕೆಯನ್ನ ಮಾಡ್ತಾರ ಅಂತ ಹೇಳ್ತೀವಿ ಓಕೆ ಇದೆಲ್ಲ ಪಾಯಿಂಟ್ಸ್ ಕ್ಲಿಯರ್ ಆದ್ರಿ ಫಸ್ಟ್ ಏನದ್ರಿ ಒಂದು ಪ್ರಿಲಿಮಿನರಿ ಸ್ಕ್ರೀನಿಂಗ್ ಅಂತ ಹೇಳಿದ್ರಿ ನೆಕ್ಸ್ಟ್ ಏನಂದ್ರೆ ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ ಸೆಲೆಕ್ಷನ್ ಟೆಸ್ಟ್ ಅಲ್ಲಿ ಇವು 5 ಟೆಸ್ಟ್ ಅನ್ನ ನಡೆಸ್ತಾರ ಇದು ಮ್ಯಾಕ್ಸಿಮಮ್ 4 ಮಾರ್ಕ್ಸ್ ಗೆ ಬರುವಂತ ಚಾನ್ಸಸ್ ಇದೆ ಇಲ್ಲಿ ಇಂಪಾರ್ಟೆಂಟ್ ಆಫ್ ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳಬಹುದು ಈ ಟೆಸ್ಟ್ ಅನ್ನ 4 ಮಾರ್ಕ್ಸ್ ಗೆ ಕರ್ತಾರ ನೆಕ್ಸ್ಟ್ ಏನಂದ್ರೆ ಥರ್ಡ್ ಒನ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ ಅಂತ ಹೇಳಿ ರೆಫರೆನ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಚೆಕ್ಸ್ ಸೆಲೆಕ್ಷನ್ ಡಿಸಿಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಜಾಬ್ ಆಫರ್ ಅಂಡ್ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಇವೆಲ್ಲನೂ ಒಂಚೂರು ಓದ್ಕೊರಿ ಏನರ ಡೌಟ್